ಇಲ್ಲೇ ನಮಗೀಗ ನಾವೇ ಸರ್ಕಾರದಲ್ಲಿ ಇದೀವಲ್ಲ, ಈಗೆಲ್ಲ ಅದನ್ನೆಲ್ಲ ತೆಗಿತಾ ಇದ್ದೀವಿ. ಬಿಟ್ ಕಾಯಿನ್ನು ಈಗ ಐ ಆಮ್ ರೀ ಎಕ್ಸಾಮಿನಿಂಗ್ ದಿ ಬಿಟ್ ಕಾಯಿನ್ ಕೇಸ್ ಎಲ್ಲ ಮಾಡ್ತಾ ಇದ್ದೀವಿ. ಏನೊಂದು 15-20 ದಿವಸ ಆಗಿ, 1 ತಿಂಗಳಾಯ್ತಾ ಈಗ ಸರ್ಕಾರ ಬಂದು, ಅಷ್ಟಕ್ಕೆ ಕುಣಿತಾ ಇದ್ದಾರೆ ಅವರು. ಸ್ವಲ್ಪ ಸ್ವಲ್ಪ ಸಮಾಧಾನವಾಗಿರಲಿ, ಬಿಟ್ಕಾಯಿನ್ ಬಗ್ಗೆ ಮರುತನಿಕೆ ಸ್ವಲ್ಪ ಸಮಾಧಾನವಾಗಿದ್ರೆ ಎಲ್ಲವೂ ಕೂಡ ಸರಿ ಆಗ್ತದೆ. ನೋಡಿ, ಅದಕ್ಕೆ ನಾನು ಮತ್ತೂ ಅದನ್ನೇ ಹೇಳ್ತೀನಿ. ಈಗ ತಾನೇ ಬಂದಿದ್ದೇವೆ, ಈಗ ತಾನೇ ಕೆಲವರೆಲ್ಲ ಅಭಿನಂದನಾ ಕಾರ್ಯಕ್ರಮಗಳನ್ನು ಇನ್ನೂ ಮಾಡಿಸ್ತಾನೆ ಇದ್ದಾರೆ ಮಂತ್ರಿಗಳೆಲ್ಲ. ಅವರೆಲ್ಲ ಬಂದು ವಿಧಾನಸೌಧದಲ್ಲಿ ಕೂತ್ಕೊಂಡ ಮೇಲೆ ಒಂದು ಸಾರಿ ಬಡ್ಜೆಟ್ ಆಗಲಿ, ಬಡ್ಜೆಟ್ ಆಗಿದ ಮೇಲೆ ಆಮೇಲೆ ನಮ್ಮ ನಿಜವಾದ ಕೆಲಸಗಳೆಲ್ಲ ಪ್ರಾರಂಭ ಆಗುತ್ತೆ. ನಾವು ಯಾರ್ಯಾರ ಮೇಲೆ ತನಿಖೆ ಮಾಡಬೇಕು, ಯಾರು ಯಾವುದನ್ನು ಸರಿಪಡಿಸ್ಬೇಕು, ಯಾವುದನ್ನು ನಿಲ್ಲಿಸ್ಬೇಕು, ಇದೆಲ್ಲ ತೀರ್ಮಾನಗಳನ್ನು ಪ್ರತಿ ಸಚಿವರು ಅವರವ್ರ ಇಲಾಖೆಯಲ್ಲಿ ಮಾಡ್ಕೊಳ್ತಾರೆ. ಹಣ ಬೇಕೆ, ತಕ್ಷಣ ಹಣ ಬೇಕೆ, ಕೂಡಲೇ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ. ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ನಿಮ್ಮ ಬದುಕಿಗೆ ಶ್ರೀರಕ್ಷೆ. ಇಲ್ಲ, ನಮಗೀಗ ನಾವೇ ಸರ್ಕಾರದಲ್ಲಿ ಇದೀವಲ್ಲ, ಈಗೆಲ್ಲ ಅದನ್ನೆಲ್ಲ ತೆಗಿತಾ ಇದ್ದೀವಿ. ಬಿಟ್ ಕಾಯಿನ್ನು ಈಗ ಐ ಆಮ್ ರೀ ಎಕ್ಸಾಮಿನಿಂಗ್ ದಿ ಬಿಟ್ ಕಾಯಿನ್ ಕೇಸ್ ಎಲ್ಲ ಮಾಡ್ತಾ ಇದ್ದೀವಿ. ಏನೊಂದು 15-20 ದಿವಸ ಆಗಿ, 1 ತಿಂಗಳಾಯ್ತಾ ಈಗ ಸರ್ಕಾರ ಬಂದು, ಅಷ್ಟಕ್ಕೆ ಕುಣಿತಾ ಇದ್ದಾರೆ ಅವರು. ಸ್ವಲ್ಪ ಸ್ವಲ್ಪ ಸಮಾಧಾನವಾಗಿರಲಿ, ಬಿಟ್ ಕಾಯಿನ್ ಬಗ್ಗೆ ಮರುತನಿಕೆ ಸ್ವಲ್ಪ ಸಮಾಧಾನವಾಗಿದ್ರೆ ಎಲ್ಲವೂ ಕೂಡ ಸರಿ ಆಗ್ತದೆ. ನೋಡಿ, ಅದಕ್ಕೆ ನಾನು ಮತ್ತೂ ಅದನ್ನೇ ಹೇಳ್ತೀನಿ. ಈಗ ತಾನೇ ಬಂದಿದ್ದೇವೆ, ಈಗ ತಾನೇ ಕೆಲವರೆಲ್ಲ ಅಭಿನಂದನಾ ಕಾರ್ಯಕ್ರಮಗಳನ್ನು ಇನ್ನೂ ಮಾಡಿಸ್ತಾನೆ ಇದ್ದಾರೆ ಮಂತ್ರಿಗಳೆಲ್ಲ. ಅವರೆಲ್ಲ ಬಂದು ವಿಧಾನಸೌಧದಲ್ಲಿ ಕೂತ್ಕೊಂಡ ಮೇಲೆ ಒಂದು ಸಾರಿ ಬಡ್ಜೆಟ್ ಆಗಲಿ, ಬಡ್ಜೆಟ್ ಆಗಿದ ಮೇಲೆ ಆಮೇಲೆ ನಮ್ಮ ನಿಜವಾದ ಕೆಲಸಗಳೆಲ್ಲ ಪ್ರಾರಂಭ ಆಗುತ್ತೆ. ನಾವು ಯಾರ್ಯಾರ ಮೇಲೆ ತನಿಖೆ ಮಾಡಬೇಕು, ಯಾರು ಯಾವುದನ್ನು ಸರಿಪಡಿಸ್ಬೇಕು, ಯಾವುದನ್ನು ನಿಲ್ಲಿಸ್ಬೇಕು, ಇದೆಲ್ಲ ತೀರ್ಮಾನಗಳನ್ನು ಪ್ರತಿ ಸಚಿವರು ಅವರವ್ರ ಇಲಾಖೆಯಲ್ಲಿ ಮಾಡ್ಕೊಳ್ತಾರೆ. ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ನಿಮ್ಮ ಬದುಕಿಗೆ ಶ್ರೀರಕ್ಷೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.